ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೆ ಮತ್ತು ಮುಖಂಡರುಗಳಿಗೆ ಯಜಮಾನರುಗಳಿಗೆ ಮೂರು ಗ್ರಾಮದ ಮುಖಂಡರುಗಳಿಗೂ ಕೂಡ ಅಭಿನಂದನೆ ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಗೊಂದಲವಿಲ್ಲದೆ ಅಡಚಣೆಗಳಿಲ್ಲದೆ ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ಒಳ್ಳೆ ಕೆಲಸ ಮಾಡೋದಕ್ಕೆ ಭಾಳಷ್ಟು ನೂರಕ್ಕೆ ನೂರಷ್ಟು ಪ್ರಯತ್ನ ಮಾಡೋದು. ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಅಂದ್ರೆ ಕೆಲವು ಮೇಜರ್ ಆಗಿ ಬೀಜಳ್ಳಿ ಗ್ರಾಮದಲ್ಲಿ ಒಂದು ವಾಟರ್ ಟ್ಯಾಂಕ್ ಅರ್ಜೆಂಟ್ ಆಗಬೇಕಾಗಿದೆ. ಅದು ಕಾಲಕ್ರಮೇಣ ತಡ ಆಗಿರೋದ್ರಿಂದ ಅದ್ರ ಬೇಗ ಏನು ಕಾರಣ ಇದೆ, ಅದು ಇಂಥ ತಡ ಆಗೋದಕ್ಕೆ ಕಾರಣ ಏನು ಒಂದು ವಾಸ್ತವನ್ನು ಆ ಗ್ರಾಮದ ಯಜಮಾನರುಗಳನ್ನು ಮತ್ತು ಆ ಗ್ರಾಮದ ಅಭ್ಯರ್ಥಿಗಳನ್ನು ಕೇಳಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸ್ವಚ್ಛತೆ ಮತ್ತು ವಿದ್ಯುತ್ತು ಮತ್ತು ಕುಡಿಯುವ ನೀರನ್ನು ಮುಖ್ಯವಾದ ಆದ್ಯತೆ. ಅದರಲ್ಲಿ ಯಾರಿಗೆ ಬಡವ್ರಿಗೆ ಈ ಸುತ್ತಿನ ಕಾರ್ಯಕ್ರಮಗಳು ಯಾವ್ಯಾವ ಸ್ವಲ್ಪ ಎಲ್ಲ ಗ್ರಾಮದ ತೊಂದರೆ ಇರೋದ್ರಿಂದ ಅದನ್ನು ಮೊದಲು ಜಾರಿಗೆ ತರೋಕ್ಕೆ ಸರ್ಕಾರಕ್ಕೆ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದು ಉನ್ನತವಾದಂಥ ಒಂದು ಅರ್ಜಿ ಬರೆದು ಅದನ್ನು ತಲುಪಿಸ್ಬೇಕು ಅನ್ನೋದು ನನ್ನೊಂದು ನಮ್ಮ ಶಾಸಕರು ನಮ್ಮ ಜೆ ಡಿ ಎಸ್ ಶಾಸಕರಾದಂಥ ಅಶ್ವಿನ್ ಕುಮಾರ್ ಮುಖಾಂತರ ಅದನ್ನು ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಮುಖಾಂತರ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮಗೆ ಶಾಸಕರು ಭಾಳಷ್ಟು ಯಾವುದೇ ತೊಂದರೆ ಇಲ್ಲದೇ ನಾವು ಫೋನ್ ಮಾಡಿದ ತಕ್ಷಣ ಎತ್ತಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಪ್ರತಿಯೊಬ್ಬರು ನೆಂಚವಿಲ್ಲದೇ ಅನ್ಯ ಅಕ್ರಮ ಇಲ್ಲದೇ ನಡ್ಕೊಳ್ತಾ ಇದ್ದಾರೆ. ಅದೇ ರೀತಿ 20 ತಿಂಗಳಿಂದ ಆಡಳಿತ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಪಂಚಾಯತಿಗೆ